ಏಯ್ ಏಯ್, ಏನಾಯ್ತು? ಭಯಂಕರ ದೇವಿಂಗ್ ಕನ್ಸ್ಕೊಂಡೇನು? ಮತ್ತೆ ಅದೇ ಹಳೆ ಕನ್ಸ? ಎಷ್ಟು ದಿನ ಅದೇ ಕನ್ಸು ಕಾಣ್ತಿ? ಬೇರೆ ಏನರ ಹೊಸ ಕನ್ಸು ಕಾಣು. ಹಿಂಗೆ ಅದೇ ಹಳೆ ಕನ್ಸು ಕಾಣ್ಕೋ ಕೂತಲ್ಲ, ಹುಚ್ಚಾಗಿ ಹೋತಿ. ಸರಿ ಹೇಳು, ನಾನು ವಿಕಾಸ ಬಸ್ಸು ಒಂದೇ ಗಾಡಿ ಮ್ಯಾಗ ಹೊಂಟಿವಿ, ಎದ್ ರೆಡಿಯಾಗಿ ಹೋಗಮ್. ಇಲ್ಲ, ನಾ ಆಫೀಸ್ ಹೋಗ್ಬೇಕು, ಕೆಲಸ ಅದ. ನೀವು ನಾಳೆ ಹಿಡ್ದದ ಕೆಲಸ ಮುಗಿಸ್ಕೊಂಬರ್ತೀನ. ಏಯ್ ಹುಚ್ಚಿದ್ದೇನಿ, ಮೊದಲೇ ರಾತ್ರಿ ಅಂದ್ರೆ ಹಣ್ಣು ಸಹಿತ್ನಿ, ಅಂಥದ್ರೆ ಹೆಂಗೆ ಬರ್ತೀನಿ ಒಬ್ಬನೇ? ಇಲ್ಲ, ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಬಂದ್ಬಿಡ್ತೀನಿ. ಸರಿ ಆಯಿತು, ವಿಕಾಸನ ಕಾರ್ ಇಲ್ಲೇ ಇರ್ತದೆ, ನಾವು ಒಂದೇ ಗಾಡಿ ಮ್ಯಾಗ ಹೊಂಟಿವಿ. ಆ ಕಾರ್ ತೊಗೊಂಡು ಕೇಸ್ ನೀ ಬಂದ್ಬಿಡು, ನಾವು ಹೋಗ್ತೀವಿ. ಬೇಡ, ಕಾರ್ ಬೇಡ ನಿಂಗೆ. ಹಾಂ, ಕಾರ್ ಬೇಡ. ಮೊದ್ಲು ಕಾರ್ ಅಂದ್ರೆ ಬಿದ್ದು ಸಾಯ್ತದ ಓಡಿಸ್ಲಕ್ಕ. ಈ ಒಲ್ಲತ್ತೀಯಲ್ಲ ಯಾಕೋ ನೈಟ್ ಜರ್ನಿ, ಈ ಕಾರ್ ಭಾಳ ಬೇಗ ಎಲ್ಲತ್ತು. ಬೇಡ. ಸರಿ ಆಯ್ತು, ನಾವು ಹೊರಡ್ತೀವಿ, ನೀ ಫ್ರೆಶ್ ಆಗ್ಬಿಟ್ಟು ಬಾ. ನಿಮ್ಮ ಪ್ರೋಗ್ರಾಮ್ ನಾಳೆ ಇದೆಯಲ್ಲ, ಮಾಡ್ಕೊಡ್ತೀನಿ ಬಿಡಿ ನಿಮ್ಗೆ ನಾಳೆವರೆಗೆ. ಓಕೆ, ಶಿವರಿ ಇದೊಂದು ಪ್ರೋಗ್ರಾಮ್ ವೈಟ್ ಮಾಡ್ಕೊಳ್ತು. ಸರ್, ಇವತ್ತು ನಮ್ಮ ಫ್ರೆಂಡ್ ಮದುವೆ, ವಿಕಾಸ್ದು, ಹೋಗ್ಬೇಕು ಸರ್, ಲೇಟ್ ಆಗ್ತದೆ, ಇವತ್ತು ಆಗಲ್ಲ ಸರ್ ಎಡಿಟ್. ಇಲ್ಲ, ಮ್ಯಾರೇಜ್ ನಾಳೆ ಇದೆ, ನೀವು ನಾಳೆ ತೊಗೊಂಡಿರ್ತಾವೆ? ಅಲ್ಲ ಸರ್, ಜರ್ನಿ ಮಾಡಬೇಕಲ್ಲ, ನೈಟ್ ಜರ್ನಿ ಇರ್ತದೆ, ಭಯ ಅಲ್ಲ ಗೊತ್ತಲ್ಲ ಸರ್. ನೈಟ್ ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಕಾಲ್ ಎತ್ಕೊಂಡು ಹೋಗ್ಬಿಡಿ ಅಲ್ಲ ಸರ್. ಕಾರ್ ಜರ್ನಿನೂ ಭಯ ಸರ್ ನನಗೆ. ಏನು ರೀ ಶಿವರಿ, ನೈಟ್ ಜರ್ನಿ ಕೂಡ ಹೆದರ್ತೀರಾ, ಕಾರ್ ಜರ್ನಿಗೂ ಹೆದರ್ತೀರಾ, ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಇದು ಇಂಪಾರ್ಟೆಂಟ್ ಪ್ರೋಗ್ರಾಮ್, ಇದು ಮಾರ್ಕ್ ಕೊಡಲೇಬೇಕು. ಅಥವಾ ಟೆಸ್ಟ್ ಡೇಟ್ ಅದ್ರ ಪರವಾಗಿಲ್ಲ. ಸರಿ ಸರಿ. ಹಲೋ ಸಿದ್ದು. ಹಾಂ ಶಿವ, ಎಲ್ಲಿದ್ದೆ? ಆಫೀಸ್ನಾಗ ಇದ್ದೀನಿ. ಏನು ಮಾಡತ್ತೆ? ಎಡಿಟ್. ಹಾಂ ಹೊಂಟಿದ್ದೆ. ಇಲ್ಲ, ಸ್ವಲ್ಪ ಲೇಟ್ ಆಗ್ತದೆ, ನೈಟ್ ಬಿಡ್ತೀನಿ. ರಾತ್ರಿ? ಹ್ಞೂ, ನೈಟ್ ಬಿಡ್ತೀನಿ. ಏ ಇಲ್ಲ, ಬಾಸು ಸ್ವಲ್ಪ ಎಡಿಟಿಂಗ್ ಮಾಡಕ್ಕೆ ಹೇಳ್ಯಾರ, ಲೇಟ್ ಆಗ್ತದೆ ಎಡಿಟಿಂಗ್ ಮಾಡಿ ಬರ್ಲಕ್ಕ. ಇಲ್ಲೋ ಬರ್ತೀನಿ ವಿಕಾಸ್ ಅಲ್ಲ, ಕಾಯಿಲತ್ತ? ಇಲ್ಲಪ್ಪ ಬರ್ತೀನಿ, 100% ಬರ್ತೀನಿ. ಇಲ್ಲ ಹೇಳು ವಿಕಾಸ್ಕ, ನಾ ಹೊಂಟೀನಿ ಅಂತ. ರಾತ್ರಿ ಹೆಂಗೆ ಬರ್ತಿ? ಬರ್ತೀನಪ್ಪ. ಸರಿ. ಇಲ್ಲ ನಾ ಬರ್ಲ. ಇಲ್ಲ ನಾ ಬರ್ತೀನಿ. ಹ್ಞೂ.
ಆಕ್ಸಿಡೆಂಟ್ ಯಾರು ಆಂಬುಲೆನ್ಸಿಗೆ ಫೋನ್ ಹಚ್ಬೇಕಲ್ರಿ? ಹಲೋ ಸರ್, ಇಲ್ಲಿ ಬ್ರಿಡ್ಜ್ ಬಲ್ಲಿ ರಾಮಂದ್ರ ಬ್ರಿಡ್ಜ್ ಬಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ಜಲ್ದಿ ಬರ್ತೀರಿ ಏನ್ರಿ? ಒಂದು ಗಂಟೆ ರೀ ಸರ್, ನೀವು ಒಂದು ಗಂಟೆ ಬರತ್ತಾರೆ, ಪೇಷಂಟ್ ಹಾಲ ತಿನ್ನಬೇಕು ರೀ ಸರ. ಛ, ಬಾಲರಾಜ್ ಗುತ್ತಿದವ್ರದ್ದು ಉಚಿತ ಆಂಬುಲೆನ್ಸ್ ಸೇವೆ ಇದೆ, ನಂಬರ್ ತಗೋ. ಹ್ಞೂ ಹೇಳಿ. ಹಲೋ ಸರ್, ಇಲ್ಲಿ ರಾಮಂದ್ರ ಬ್ರಿಡ್ಜ್ ಬಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಯದ, ಸ್ವಲ್ಪ ಜಲ್ದಿ ಬರ್ತೀರಿ? ಓಕೆ ಸರ್. ಹಾಂ ಥ್ಯಾಂಕ್ ಯು ಸರ್. ಏನು ಸರ್, ವಿಡಿಯೋನೇ ಮಾಡ್ತಿರಲ್ಲ ಫೋನ್ನಾಗ, ಯಾರು ಬರಲ್ಲ ಸಂಘಟ ಸರ್, ನೀವು ಬರ್ರಿ ಸರ್, ಪ್ಲೀಸ್ ಸರ್ ಬರ್ರಿ, ಹತ್ತು ನಿಮಿಷ ಬರ್ರಿ. ಡ್ರೈವರ್ ಸ್ವಲ್ಪ ನೋಡ್ರಿ ಸರ್ ಜಲ್ದಿ. ಬೈಕ್ ಅಲ್ಲೇ ಸ್ಪಾಟ್ ಅಲ್ಲಿ ಉಳಿತಲ್ಲ, ಇವಾಗ ತುಂಬಾ ಹೊತ್ತಾಗ್ಯದ, ಬಸ್ ಆಟೋ ಯಾವೂ ಸಿಗಲ್ಲ. ಪರವಾಗಿಲ್ಲ, ನಾ ವಾಕ್ ಮಾಡಿ ಹೋಗ್ತೀನಿ, ಏನೋ ಒಂದು 20 ಮಿನಿಟ್ಸ್ ವಾಕು. ನನಗೂ ಆ ಕಡೆ ಹೋಗ್ಬೇಕು, ಇಬ್ರಿಗೂ ಕಂಪ್ನಿ ಆಗುತ್ತೆ. ಸರಿ. ಅಲ್ರಿ ಸರ, ಯಾರೇ ಒಬ್ಬ ಗಾಡಿ ಮೇಲೆ ಸ್ಟ್ಯಾಂಡ್ ತೆಗಿಲಾರ್ದೆ ಹಂಗೆ ಹೊಂಟಿನಪ್ಪ ಅಂತಂದ್ರೆ ಅರ್ಧ ಕಿಲೋಮೀಟರ್ ತನಕ ಬೆನ್ನತ್ತೋಗಿ ಸರ್ ಸ್ಟ್ಯಾಂಡ್ ತೆಗೀರಿ ಅಂತ ಹೇಳ್ತೀವಿ. ಆದ್ರೆ ಒಬ್ಬ ಯಾರೇ ರೋಡ್ ಮೇಲೆ ಆಕ್ಸಿಡೆಂಟ್ ಆಗಿ ಬಿದ್ದ್ರೆ ಒಬ್ಬರು ಭೀ ಆಂಬುಲೆನ್ಸಿಗೆ ಫೋನ್ ಹಚ್ಚಿ ಹೇಳಲ್ಲ. ಹಿಂಗೆ ನಮ್ಮೂರ ಒಬ್ಬ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ದ, ಒಂದು ಕಾರ್ ಹಿಂದಿಲ್ದು ಬಂದು ಗುದ್ದಿ ಅಲ್ಲೇ ಬಿದ್ದ ಪಾಪ. ಇಡೀ ರಾತ್ರಿ ನರಳಿ ನರಳಿ ಅಲ್ಲೇ ಜೀವ ಬಿಟ್ಟು ಪಾಪ. ಸರಿಯಾದ ಸಮಯಕ್ಕೆ ಯಾರಾದರೂ ಆಂಬುಲೆನ್ಸಿಗೆ ಫೋನ್ ಮಾಡ್ರಿ ಅಂದ್ರೆ ಜೀವರು ಉಳಿತೈತಿ ಮಾಡ್ತಿತ್ತು. ಬಟ್ ಅವತ್ತು ಒಂದು ಜೀವ ಸತ್ತದಲ್ಲ, ಅವ್ನು ಬರೋ ಸಮಯ ನಾಲ್ಕು ಜೀವ, ತಂದೆ ತಾಯಿ ಮತ್ತಿಬ್ಬರು ತಂಗಿದ್ರು. ಆಕ್ಸಿಡೆಂಟ್ ಆತ ಅಂತ ಹೋಗಿ ಮಾಡೋಕ್ಕಾಗಲ್ಲ, ಆದ್ರೂ ನಾವು ತಡಿಬೋದು ಯಾವಾಗ ಎಲ್ಲ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿದಾಗ. ಟ್ರಾಫಿಕ್ ಸಿಗ್ನಲ್ನಲ್ಲಿ ನಮ್ಮ ಹಿಂದಿನ ಬೈಕ್ ಮುಂದೆ ಬಂದು ನಿಂತಾಗ ನಮಗಿಂತ ಮುಂದೆ ಹೋದ ಅಂತ ಒಂದು ಈಗೋ ಹಟ್ ಆತ ಸರ್ ಒಳಗಡೆ. ಒಂದು ದೊಡ್ಡ ವೆಹಿಕಲ್ ಟೂ ವೀಲರ್ ಪಾಸ್ ಆಗ್ಬೋದು, ಆದರೆ ಅವನು ರೋಡ್ ಬ್ಲಾಕ್ ಮಾಡ್ತಾನೆ, ನಮ್ಗಿಂತ ಅವನು ಮುಂದೆ ಹೋಗ್ಬಾರ್ದಂತ. ಅಲ್ಲಿ ನಮ್ಮ ಈಗೋ ಇರ್ತದೆ ಸರ್, ಒಂದು ಹೈವೇ ರೋಡ್ನಲ್ಲಿ ಒಂದು ಟೂ ವೀಲರ್ ಪಾಸ್ ಆಯ್ತು ಅಂದ್ರೆ ಫೋರ್ ವೀಲರ್ ನಿಮ್ಗೆ ಈಗೋ ಹಟ್ಟತ್ತೆ ಸರ್, ಅದು ಮೆಂಟಾಲಿಟಿ ಸರ್ ನಮ್ಮ ಜನದು. ನೀವು ಹೇಳೋದನ್ನು ಕರೆದೆ ಸರ್, ನಿಮ್ಮ ಲೈಫ್ನಾಗ ಈ ಥರ ಘಟನೆಗಳು ಆಗ್ಯವನ್ರಿ? ನೀವು ಹೇಳಿದ್ರಲ್ಲ ಹೋದ ವರ್ಷ ಒಂದು ಘಟನೆ, ಅದೇ ಥರ ಒಂದು ಘಟನೆ ನನ್ನ ಜೊತೆನೂ ಆಯಿತು. ಬಟ್ ಐ ವಾಸ್ ಆನ್ ಅದರ್ ಸೈಡ್. ಶಿವಣ್ಣ 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 ಶಿವೈ ಶಿವೈ ಏ ಶಿವೈ ಬೈ, ಗಾಡಿ ಕೊಡು, ನಾ ಗಾಡಿ ಓಡಿಸ್ತೀನಿ. ನಿನ್ನ ಗಾಡಿ ಟೈಟ್ ಆಗ್ಯದ, ನಾ ಅಷ್ಟು ಕೊಡೋದಿಲ್ಲ, ನಾನು ಅಷ್ಟು ನೋಡು, ಬಾಡಿ ಟೈಟ್ ಆಗಿರಬೇಕು, ಗಾಡಿ ಸ್ಟೇರಿಂಗ್ ಕೈಯ ಸಿಕ್ತಲ್ಲ ಏಕ್ದಮ್ ಸಲೀಸ ಹೋಗ್ತದೆ ಗಾಡಿ. ಬಾಯಿ ಮುಚ್ಕೊಂಡು ಹೋಗ್ಕೊಡ್ತೀನಿ. ಹೋಗ್ರೋ.
ಏನ್ ಟಾರ್ಚರ್ ಕೊಡ್ತೇವ ಮಾಮ ಈಗೆಲ್ಲೂ ಬೇಕಮ್ಮ ಸ್ಮಶಾನಕ್ಕೆ ಲೋ ಮಾಮಾ ಲೋ ಮಶಾನ ಭಯ ಆಯ್ತು ಲೋ ಮನೆ ಗೋಗೋಲಿ ಬಾರ್ಗಿ ಕುಂಡಿ ಬರ್ತಲಪ್ಪ ಲೇ ಮಾಮಾ ಲೋ ಮುನ್ ಸ್ಪೀಡ್ ಬರ್ಕೈತ್ಲೇ ನೋಡಿ ತಗೋ ಗೊತ್ತು ನೋಡಿದ್ದೀನೋ ಸ್ಲೋ ತೋತೀನಿ ಓ ಮಾರಯ್ಯ ಹೊಸಗಡೆ ಇತ್ತಲ್ಲ ಸರ್ವಿಸಿಂಗ್ ರಿಸಿಂಗ್ ಬಂದ್ಬಿಟ್ರೆ ಬುಷ್ಗಳು ಹೋಗ್ಬಿಡ್ತಾವ ಅದೇ ಕೇಳ್ರೆ ಅಲ್ಲ ನನ್ ಗಡಿಗೆ ಸ್ಟಾಚ ಕೊಡ್ಲತ್ತಿದಿ ನಿನ್ ಗಾಡಿ ಏನ್ ಬಂತು ಅಂದ್ರೆ ನನ್ ಕೈ ಮುಟ್ಟಿಸ್ಕೊಡಲ್ಲ ಮುಟ್ಟದು ನೆರಳ ಸತ್ಯಾಗ ಬೀಳಿಸ್ಕೊಡಲ್ಲವ ಹಂಗಲ್ಲ ಅಣ್ಣ ನಿನ್ ಗಾಡಿ ಅಂದ್ರು ಒಂದೇ ನನ್ ಗಾಡಿ ಅಂದ್ರು ಒಂದೇ ಜೊತೆರಾ ಹೇ ಓ ಮೇರಾ ಹೇ ಹಾ ಸಪ್ಕಿಸ್ತೀರಾ ಓ ಮೇರಾ ಹೇ ಓ ತೇರಾ ಹೇ ನೀ ಹೆಂಗ್ ಹೇಳದಲ್ಲ ಎಂತ ಆಡ್ಬಿಟ್ಟು ನಿಮ್ಮ ಮಕ್ಕಳು ರೇನು ನಾವು ಡ್ರೈವಿಂಗ್ ಅಲ್ಲಿ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಇದೀವಲ್ಲ ಹೌದಪ್ಪ ನೀವು ಸ್ವಲ್ಪ ಲೂಜಿದೆ ಅದಕ್ಕೆ ಹೇಳಿದೆ ಅಲ್ಲೋ ಅವನ್ ಗಾಡಿ ಅವನ್ ಕೈಯಾಗ ಕೊಟ್ರ ಅವ ಕಲಿಬೇಕಲ್ಲ ಸರಿ ಆಯ್ತು ಜೋರು ಈಗೇನು ಅವನಿಗೆ ಓವರ್ಟೇಕ್ ಮಾಡ್ಬೇಕಲ್ಲ ಈಗ ನೋಡಿ ಸ್ಪೀಡ್ ನೋಡಿ ನೋಡಿ ವಿತ್ ಟಾಪ್ ಗೇರ್ ಈಗ ನೋಡು ಟಾಪ್ ಗೇರ್ ತಡಿಯೋ ಬೈ ಸ್ಪೀಡ್ ಬೀಳ್ತಾರ ಅದ ತೋತಿ ನೋಡಿಗ ಅಲ್ಲೇ ನೋಡಿಗ ಈಗ ತೋಗೇವ ಬಿತ್ ನೋಟ ಏನ್ ಮಾಡ್ದೆವು ಅವತ್ತಿನಿಂದ ನಾನು ಎಂಜರ್ನಿ ಮಾಡೋಕ್ಕೂ ಭಯ ಫೋರ್ ವೀಲರ್ ನಡೆಸ್ಲಕ್ಕೂ ಭಯ ಏನೋ ಒಂಥರ ಫೀಲು ಯಾರೋ ನನಗೆ ಹಿಂಬಾಲಿಸ್ತಾ ಇದ್ದಾರೆ ಅಂತ ಮೇ ಬಿ ನನ್ನ ಗಿಲ್ಟೇ ನನಗೆ ಹಿಂಬಾಲಿಸ್ತಾ ಇದೆಯೇನೋ ನಿನ್ನ ಗಿಲ್ಟ್ ಅಲ್ಲ ನಿನ್ನ ಸಾವು ಫಾಲೋ ಮಾಡತ್ತದ ನಾನು ಏನು ಮಾಡಿದ ನನ್ನ ಪಾಡಿಗಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ದಲ್ಲ ಊಟಕ್ಕಂತ ಕಾಯಿಲೆತ್ತಿದ್ರು
ಈಗ್ಲೂ ನಮ್ಮವ್ವ ಇವತ್ತಿನ ನಾಳೆ ನನ್ನ ಮಗ ಬರ್ತಾನಂತ ಕಾಯ್ತದಳ. ಆ ದಿನ ಇಡೀ ರಾತ್ರಿ ನನ್ನ ದೇಹ ರೋಡ್ ಮೇಲೆ ಬಿದ್ದು ನರಳಾಡ್ತು. ಬೆಳಗ್ಗೆ ದೇಹ ಮಾತ್ರ ಹಾಸ್ಪಿಟಲ್ ಹೋಯ್ತು. ಆದ್ರೆ ನನ್ನ ಆತ್ಮ ಇದೇ ರೋಡ್ ಮೇಲೆ ಒಂದ್ ವರ್ಷದಿಂದ ನರಳತ್ತದ. ಇದೇ ಜಾಗ, ಇದೇ ದಿನ, ಇದೇ ಸಮಯ. ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತದ. ನಿನ್ನನ್ನು ಸಾಯಿಸಿ